ಪುಟ್ಟ ಕಂದನ ಬಾಯಲ್ಲಿ ಮೊದಲನೆಯದಾಗಿ ಬರೋ ತೊದಲ್ ನುಡಿಯೇ ಅಮ್ಮ. ಹೀನಾಯವಾಗಿ ಪಾತಕಿಗಳು ಸತ್ತಾಗ ಅವರ ಬಾಯಲ್ಲಿ ಬರೋ ಕೊನೆ ಶಬ್ದ ಕೂಡ ಅಮ್ಮ. ಕೊತ್ವಾಲ್ ರಾಮಚಂದ್ರ, ಜಯರಾಜ್, ಬೂಟ್ ಹೌಸ್ ಕುಮಾರ್, ಈ ರೀತಿ ಸತ್ತ ಇನ್ನೂ ಹತ್ತು ಹಲವಾರು ರೌಡಿಗಳ ಬಾಯಲ್ಲಿ ಬಂದ ಕೊನೆ ಶಬ್ದ ಅಮ್ಮ. ಮಕ್ಕಳನ್ನ ಹೆತ್ತ ತಾಯಂದ್ರು ಹಲವಾರು ಕನಸುಗಳನ್ನು ಕಾಣ್ತಾರೆ. ಕೊತ್ವಾಲನ ತಾಯಿ ತನ್ನ ಮಗ ಶ್ರೀರಾಮಚಂದ್ರನ ಹಾಗೆ ಬಾಳಿ ಬದುಕ್ತಾನೆ ಅಂದ್ಕೊಂಡಿದ್ರು. ಜಯರಾಜ್ ತಾಯಿ ತನ್ನ ಮಗ ರಾಜನ ಹಾಗೆ ಮೆರೀತಾನೆ ಅಂದ್ಕೊಂಡಿದ್ರು. ಬೂಟ್ ಹೌಸ್ ಕುಮಾರ್ನ ತಾಯಿ ತನ್ನ ಮಗ ಕುಮಾರ ಕಂಠೀರವನಾಗ್ತಾನೆ ಅಂತಲೇ ಭಾವಿಸಿದ್ರು. ಆದ್ರೆ ಅಂಥ ತಾಯಂದ್ರು ಕಂಡ ಯಾವ ಕನಸು ನನಸಾಗ್ಲೇ ಇಲ್ಲ. ಒಂದು ದೂರದ ಊರು ಗೆಡ್ಡೂರು. ಗೆಡ್ಡೂರು ಅನ್ನೋ ಪುಟ್ಟ ಗ್ರಾಮದಲ್ಲಿ ಒಬ್ಬ ತಾಯಿ ತನ್ನ ಮಗು ಹೀಗೆ ಇರ್ತಾನೆ, ಹೀಗೆ ಬಾಳಿ ಬದುಕ್ತಾನೆ ಅಂತ ಏನೇನೋ ಕನಸುಗಳನ್ನ ಕಂಡಿದ್ಲು. ಆ ತಾಯಿಯ ಪುಟ್ಟ ಕನಸಿನ ಕಥೆ ಹೇಳ್ತೀನಿ ಬನ್ನಿ. ಅದಿನ್ನೂ 1971 ಸಮಯ. ನಮಸ್ಕಾರ. ಬನ್ನಿಮ್ಮ ಬನ್ನಿ. ನಮಸ್ಕಾರ ಚೆನ್ನಪ್ಪನವರಿಗೆ. ಓ ನಮಸ್ಕಾರ ರಾಮಣ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಎಲ್ಲಿ ಮನೆಯವರೆಲ್ಲ? ಅದು ಹಿರಿಯ ಮನೆತನದ ಹಬ್ಬ ಅಂದ್ರೆ ಇಡೀ ಊರಿಗೆ ಹಬ್ಬ ಇದ್ದಂಗೆ. ಬನ್ನಿ. ಇವರು ಚಿನ್ನಸ್ವಾಮಿ, ನಮ್ಮ ಕಥಾನಾಯಕನ ತಂದೆ. ದೊಡ್ಡ ಜಮೀನ್ದಾರರು. 248 ಎಕರೆ ಹೊಲ ಇದೆ, 80 ಎಕರೆ ಗದ್ದೆ ತೋಟ, ಬೆಂಗಳೂರಿನಲ್ಲೊಂದು ಅಗರಬತ್ತಿ ಫ್ಯಾಕ್ಟರಿ, ಇದೆಲ್ಲ ಇರೋ ದೊಡ್ಡ ಶ್ರೀಮಂತ ಚಿನ್ನಸ್ವಾಮಿ. ನಮಸ್ಕಾರ ಚಿನ್ನಪ್ಪನವರೇ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಹಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಮನೆಯವರ ಆರೋಗ್ಯನ? ಎಲ್ಲ ಚೆನ್ನಾಗಿದ್ದಾರೆ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವ ವಿಘ್ನೋಪಶಾಂತಯೇ. ಮಗನ್ ಕರ್ಕೊಂಬನ್ನೆ. ಈಕೆ ಕಥಾನಾಯಕನ ತಾಯಿ, ಹೆಸರು ಪಾರ್ವತಿ, ಈ ಮನೆಯ ಮಹಾಲಕ್ಷ್ಮಿ. ಗುರು ಬಾರ ಬಾರ. ಸೋಮ 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 ಸೋಮ. 5 ವರ್ಷದ ತನಕ ತಂದೆ ತಾಯಿಯ ಮಡಿಲಲ್ಲಿ ಆಡ್ತಾ ಆಡ್ತಾ ಬೆಳೆದ ಸೋಮ 6ನೇ ವರ್ಷಕ್ಕೆ ಕಾಲಿಟ್ಟು ಬೆಂಗಳೂರಿನ ಈ ಶಾರದಾ ಸ್ತ್ರೀ ಸಮಾಜ ಸ್ಕೂಲ್ಗೆ ಸೇರ್ಕೋತಾನೆ. ತಂದೆ ಚಿನ್ನಸ್ವಾಮಿ ಅವರ ಶ್ರೀರಾಮ ಪರ್ಫ್ಯೂಮರಿ ವರ್ಕ್ಸ್ ಅಗರಬತ್ತಿ ಫ್ಯಾಕ್ಟರಿ ಇಲ್ಲಿ ಬೆಂಗಳೂರಿನ ಮೈಸೂರು ರೋಡ್ ಹತ್ರ ಇದ್ದಿದ್ರಿಂದ ಸೋಮನ ವಿದ್ಯಾಭ್ಯಾಸ ಈ ಶಾಲೆಯಲ್ಲಿ ಶುರುವಾಯಿತು. ಅವನಿಗೆ ಚಿಕ್ಕಂದಿನಿಂದ ಆಸರೆಯಾಗಿ ಜೊತೆಯಾಗಿ ನಿಂತವರು ರಾಜಶೇಖರ ಮತ್ತು ಬಸವ ಅನ್ನೋ ಈ ಇಬ್ಬರು ಹುಡುಗರು. ಆಟ ಪಾಠ ಎಲ್ಲದರಲ್ಲೂ ಈ ಹುಡುಗರದು ಮೇಲ್ಗೈ. ಮಿಡಲ್ ಸ್ಕೂಲ್ ಮುಗಿಸಿದ ಮೇಲೆ ಸೋಮ ನ್ಯೂ ಫೋರ್ಟ್ ಹೈಸ್ಕೂಲ್ಗೆ ಸೇರ್ಕೊಂಡ. ಇದೇ ಸ್ಕೂಲ್ನಲ್ಲಿ ಸೋಮ 121ನೇ ರ್ಯಾಂಕ್ ತಗೋತಾನೆ. SSLC ರ್ಯಾಂಕ್ ತಗೊಂಡಿದ್ದಕ್ಕೆ ಒಂದು ಪುಟ್ಟ ಹುಡುಗರು. ಥ್ಯಾಂಕ್ಸ್ ಮಾ. ಕೂತ್ಕೊ. ಹೀಗೆ ಚೆನ್ನಾಗಿ ಓದು ರಾಜ. ಆಗ್ಲಿಪ್ಪ.